ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೇಳನೇ ಲೋಕಸಭೆಗೆ ಕರ್ನಾಟಕದಿಂದ ಆಯ್ಕೆಯಾಗಿದ್ದ ಬಿಜೆಪಿ ಸೇರಿದಂತೆ ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರಗಳ ಸಂಸದರು ತಮ್ಮ ಕ್ಷೇತ್ರ ಹಾಗೂ ಲೋಕಸಭೆಯಲ್ಲಿ ಮಾಡಿದ್ದೇನು ಅನ್ನೋ ಬಗ್ಗೆ ಸಂವಿಧಾನದ ಹಾದಿಯಲ್ಲಿ ಅನ್ನೋ ಸಂಸ್ಥೆ ಎಲ್ಲಾ ಸಂಸದರ ಕಾರ್ಯವೈಖರಿಯ ಬಗ್ಗೆ ನಡೆಸಿದಂತಹ ಅಧ್ಯಯನದ ವರದಿಯನ್ನ ಬಿಡುಗಡೆಗೊಳಿಸಿದೆ ಈ ವರದಿಯಲ್ಲಿ ಹಲವು ಕುತೂಹಲಕಾರಿ ಅಂಶಗಳನ್ನ ಉಲ್ಲೇಖಿಸಿದೆ ಈ ವರದಿಯಲ್ಲಿ ಅಂಥದ್ದೇನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ನಮಸ್ಕಾರ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಸಂವಿಧಾನದ ಹಾದಿಯಲ್ಲಿ ಅನ್ನೋ ಸಂಘಟನೆ ಕಳೆದ ಐದು ವರ್ಷಗಳಲ್ಲಿ ನಮ್ಮ ರಾಜ್ಯದ ಸಂಸದರು ತಮ್ಮ ಕ್ಷೇತ್ರ ರಾಜ್ಯದ ಪರವಾಗಿ ಹಾಗೂ ಲೋಕಸಭೆಯಲ್ಲಿ ತಮ್ಮ ಜವಾಬ್ದಾರಿಗಳನ್ನ ಹೇಗೆ ನಿರ್ವಹಿಸಿದ್ದಾರೆ ಅನ್ನೋದನ್ನ ಮೌಲ್ಯಮಾಪನ ಮಾಡಿದ ಬಳಿಕ ಈ ವರದಿಯನ್ನು ಬಿಡುಗಡೆಗೊಳಿಸಿದೆ ಜನರ ಸಮಸ್ಯೆಗಳ ಬಗ್ಗೆ ಸಂಸತ್ತಿನಲ್ಲಿ ಧ್ವನಿ ಎತ್ತದಿದ್ರೂ ಕೂಡ ಬಿಜೆಪಿಯ ಸುಮಾರು ಏಳರಿಂದ ಒಂಬತ್ತು ಮಂದಿ ಸಂಸದರು ಕೋಮು ಗಲಭೆಗೆ ಪ್ರಚೋದನೆ ದ್ವೇಷ ಭಾಷಣ ಅಲ್ಪಸಂಖ್ಯಾತ ಸಮುದಾಯವನ್ನು ಟೀಕೆ ಮಾಡೋ ವಿಚಾರದಲ್ಲಿ ಮುಂಚೂಣಿಯಲ್ಲಿದ್ರು ಅನ್ನೋ ಅಂಶವನ್ನ ಅಧ್ಯಯನ ತನ್ನ ವರದಿಯಲ್ಲಿ ತಿಳಿಸಿದೆ ಸಂಸದೆ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ತೇಜಸ್ವಿ ಸೂರ್ಯ ಪ್ರತಾಪ್ ಸಿಂಹ ಅನಂತ್ ಕುಮಾರ್ ಹೆಗಡೆ ನಳಿನ್ ಕುಮಾರ್ ಕಟೀಲು ಸೇರಿದಂತೆ ಏಳು ಮಂದಿ ಸಂಸದರು ಕೋಮು ದ್ವೇಷ ಹರಡೋದರಲ್ಲಿ ಎಳ್ಳಷ್ಟು ಹಿಂದೆ ಬಿದ್ದಿಲ್ಲ ಅಂತ ಈ ವರದಿ ಹೇಳಿದೆ ಅಷ್ಟೇ ಅಲ್ಲ ಓರ್ವ ಸಂಸದ ಮಹಿಳೆಯನ್ನು ಕೂಡ ನಿಂದಿಸಿದಕ್ಕಾಗಿ ಸುದ್ದಿಯಾಗಿದ್ದು ರಾಜ್ಯದ ಮೂವರು ಸಂಸದರು ಕ್ಷೇತ್ರದಲ್ಲಿ ಕಚೇರಿಯನ್ನೇ ಹೊಂದಿರಲಿಲ್ಲ ಅನ್ನೋ ಅಂಶವನ್ನು ಕೂಡ ಬಹಿರಂಗಗೊಳಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯಿಂದ ಇಪ್ಪತ್ತೈದು ಜೆ ಡಿ ಎಸ್ ಕಾಂಗ್ರೆಸ್ನ ಓರ್ವ ಹಾಗೂ ಪಕ್ಷೇತರ ಓರ್ವ ಸಂಸದರು ಪ್ರತಿನಿಧಿಸಿದರು ಇವರ ಪೈಕಿ ಬಿಜೆಪಿಯ ನಾಲ್ಕು ಮಂದಿ ಅಂದರೆ ಧಾರವಾಡವನ್ನು ಪ್ರತಿನಿಧಿಸ್ತಾ ಇದ್ದ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರಾಗಿದ್ದರೆ ಉಡುಪಿ ಚಿಕ್ಕಮಗಳೂರಿನಿಂದ ಶೋಭಾ ಕರಂದ್ಲಾಜೆ ಬೀದರ್ನ ಭಗವಂತ್ ಖೂಬಾ ಹಾಗೂ ಚಿತ್ರದುರ್ಗದ ಸಂಸದ ಎ ನಾರಾಯಣಸ್ವಾಮಿ ರಾಜ್ಯ ಖಾತೆಯ ಸಚಿವರಾಗಿದ್ರು ಹಾಗಾದ್ರೆ ಸಂಸದರ ಕಾರ್ಯಕ್ಷಮತೆಯ ವರದಿಯ ಆಧಾರ ಹೇಗಿದೆ ಕಾಂಗ್ರೆಸ್ನ ಓರ್ವ ಸಂಸದ ಸೇರಿದಂತೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳ ಸಂಸದರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮಾಡಿದ್ದೇನು ಅನ್ನೋ ಬಗ್ಗೆ ಈ ವರದಿ ತಿಳಿಸಿದೆ ಸಂಸತ್ತಿನಲ್ಲಿ ಹಾಜರಾತಿ ಚರ್ಚೆಗಳ ಸಂಖ್ಯೆ ಮತ್ತು ಕೇಳಲಾದಂತ ಪ್ರಶ್ನೆಗಳು ಪ್ರಮುಖ ಚರ್ಚೆಗಳಲ್ಲಿ ಭಾಗವಹಿಸಿದರ ಬಗ್ಗೆ ಜನರ ಸಮಸ್ಯೆಗೆ ಓಗೊಟ್ಟಿರೋದು ಸೇರಿದಂತೆ ಹಲವಾರು ವಿವರಗಳನ್ನ ಈ ವರದಿ ತಿಳಿಸಿದೆ ಸಂಸತ್ತಿನಲ್ಲಿ ಹಾಜರಾತಿ ವಿಚಾರವನ್ನು ಗಮನಿಸಿದರೆ ಹಾಜರಾತಿ ಸರಾಸರಿ ಎಪ್ಪತ್ತೊಂದು ಪರ್ಸೆಂಟ್ ಇದೆ ಇಪ್ಪತ್ತೆಂಟು ಸಂಸದರ ಪೈಕಿ ಕೇವಲ ಒಂಬತ್ತು ಸಂಸದರು ಮಾತ್ರ ಶೇಕಡ ಎಪ್ಪತ್ತೊಂಬತ್ತಕ್ಕಿಂತ ಹೆಚ್ಚಿನ ಹಾಜರಾತಿಯನ್ನು ಹೊಂದಿದ್ದಾರೆ ಭಗವಂತ್ ಖೂಬಾ ಪಿ ಸಿ ಮೋಹನ್ ಪಿ ಸಿ ಗದ್ದಿಗೌಡರ್ ಪ್ರತಾಪ್ ಸಿಂಹ ಆರ್ ಎ ನಾಯ್ಕ್ ಶೋಭಾ ಕರಂದ್ಲಾಜೆ ಉಮೇಶ್ ಜಾಧವ್ ವೈ ದೇವೇಂದ್ರಪ್ಪ ಮಾತ್ರ ಶೇಕಡ ಎಪ್ಪತ್ತೊಂಬತ್ತರಷ್ಟು ಹೆಚ್ಚಿನ ಹಾಜರಾತಿಯನ್ನು ಗಳಿಸಿದ್ದಾರೆ ಇದಕ್ಕಿಂತ ನಿರಾಶಾದಾಯಕ ಅಂಶ ಏನಪ್ಪ ಅಂತಂದ್ರೆ ಇಪ್ಪತ್ತೆಂಟು ಸಂಸದರಲ್ಲಿ ಮೂವರು ಸಂಸದರು ಐದು ವರ್ಷಗಳಲ್ಲಿ ಒಂದೇ ಒಂದು ಪ್ರಶ್ನೆಯನ್ನು ಕೇಳಿಲ್ಲ ಹಿರಿಯ ಸಂಸದ ಹಾಗೂ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ರಮೇಶ್ ಜಿಗಜಿಣಗಿ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಐದು ವರ್ಷಗಳಲ್ಲಿ ಒಂದೇ ಒಂದು ಪ್ರಶ್ನೆಯನ್ನು ಸಹ ಕೇಳಿಲ್ಲ ಸುಮಾರು ಹದಿನಾರು ಸಂಸದರಷ್ಟೇ ನೂರಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಲ್ಲದೆ ಐದು ಮಂದಿ ಸಂಸದರು ಒಂದರಿಂದ ಐವತ್ತು ಪ್ರಶ್ನೆ ಹಾಗೂ ಐವತ್ತೊಂದರಿಂದ ನೂರು ಪ್ರಶ್ನೆಗಳನ್ನ ಹದಿನಾರು ಸಂಸದರು ಕೇಳಿದ್ದಾರೆ ಅಂತ ಈ ವರದಿ ತಿಳಿಸಿದೆ ಕಳೆದ ಐದು ವರ್ಷಗಳಲ್ಲಿ ದೇಶದಲ್ಲಿ ಹಲವು ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ನಡೆದಿದೆ ಆದರೂ ಕೂಡ ಸಂಸದರಾದ ಅನಂತ್ ಕುಮಾರ್ ಹೆಗಡೆ ಸದಾನಂದ ಗೌಡ ಪ್ರಹ್ಲಾದ್ ಜೋಶಿ ರಮೇಶ್ ಸಿ ಜಿಗಜಿಣಗಿ ಮತ್ತು ಶ್ರೀನಿವಾಸ್ ಪ್ರಸಾದ್ ಯಾವುದರಲ್ಲೂ ಕೂಡ ಭಾಗವಹಿಸಿಲ್ಲ ಅನ್ನೋ ಅಂಶವನ್ನು ಕೂಡ ಈ ವರದಿ ಬಹಿರಂಗಗೊಳಿಸಿದೆ ಬೆಳಗಾವಿ ವಿಮಾನ ನಿಲ್ದಾಣದಿಂದ ಹೆಚ್ಚಿನ ವಿಮಾನಗಳನ್ನು ಆರಂಭಿಸುವಂತೆ ಮಂಗಳ ಸುರೇಶ್ ಅಂಗಡಿ ಕೇವಲ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ರು ಚಿಕ್ಕಬಳ್ಳಾಪುರ ಸಂಸದರಾಗಿದ್ದಂಥ ಬಚ್ಚೇಗೌಡ ಅವರು ಅಧ್ಯಕ್ಷರಿಗೆ ಕೃತಜ್ಞತೆ ಸಲ್ಲಿಸಿದ್ದು ಬಿಟ್ಟರೆ ಬೇರೆ ಯಾವುದೇ ಚರ್ಚೆಯಲ್ಲೂ ಸಹ ಭಾಗವಹಿಸಲಿಲ್ಲ ತಮ್ಮ ಕ್ಷೇತ್ರದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಹೆಸರಲ್ಲಿ ದೊಡ್ಡ ದೊಡ್ಡ ಸೇತುವೆಗಳು ಏರ್ಪೋರ್ಟ್ ರೈಲ್ವೆ ಮುಂತಾದ ಬೃಹತ್ ಯೋಜನೆಗಳನ್ನು ತರಲು ಆಸಕ್ತಿ ತೋರಿಸಿದ್ದಾರೆ ಆದರೆ ಜನರ ನಿತ್ಯ ಬದುಕಿಗೆ ಅಗತ್ಯವಾಗಿರುವಂತಹ ಕುಡಿಯುವ ನೀರಿನ ಯೋಜನೆ ಶೌಚಾಲಯ ಶಾಲೆ ಆಸ್ಪತ್ರೆಗಳ ಬಗ್ಗೆ ನಿರಾಸಕ್ತಿ ತೋರಿಸಿದ್ದಾರೆ ಅಂತ ಈ ವರದಿ ಹೇಳುತ್ತೆ ವರದಿ ಪ್ರಕಾರ ಮೂವರು ಸಂಸದರು ತಮ್ಮ ಕ್ಷೇತ್ರದಲ್ಲಿ ಸ್ವಂತ ಕಚೇರಿಯನ್ನೇ ಹೊಂದಿಲ್ಲ ಅನ್ನೋ ಅಂಶವನ್ನು ಕೂಡ ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಹತ್ತು ಮಂದಿ ಸಂಸದರಿಗೆ ಕಚೇರಿ ಇದ್ರೂ ಕೂಡ ಕ್ಷೇತ್ರದ ಜನರ ಕೈಗೆ ಸಿಗ್ತಾ ಇರಲಿಲ್ಲ ಉಳಿದ ಹದಿನೈದು ಮಂದಿ ಸಂಸದರು ಕಚೇರಿ ಹೊಂದಿದ್ದಾರೆ ಜೊತೆಗೆ ಸಾರ್ವಜನಿಕರಿಗೆ ಲಭ್ಯ ಆಗ್ತಾ ಇದ್ರು ಅನ್ನೋ ವಿಚಾರದ ಬಗ್ಗೆಯೂ ಕೂಡ ಈ ಅಧ್ಯಯನ ತಿಳಿಸಿದೆ ಇನ್ನು ಕೊರೋನಾ ಕಾಲದಲ್ಲಿ ಇಬ್ಬರು ಸಂಸದರು ಅಷ್ಟೇ ಜನರಿಗೆ ನೆರವಾಗಿದ್ದಾರೆ ಉಳಿದವರು ಜನರಿಗೆ ಯಾವುದೇ ಸಹಾಯವನ್ನು ಮಾಡಲಿಲ್ಲ ಬೆಂಗಳೂರು ಗ್ರಾಮಾಂತರದ ಕಾಂಗ್ರೆಸ್ ಸಂಸದ ಡಿ ಕೆ ಸುರೇಶ್ ಮತ್ತು ಕೇಂದ್ರ ಸಚಿವರಾಗಿರುವ ಪ್ರಲ್ಹಾದ್ ಜೋಶಿ ಕೋವಿಡ್ ಸಮಯದಲ್ಲಿ ಜನರಿಗೆ ನೆರವನ್ನು ನೀಡಿದ್ದಾರೆ ಹನ್ನೊಂದು ಸಂಸದರು ನಿಧಿಯನ್ನ ಬಳಸೋ ಸಭೆಗಳಿಗೆ ಹಾಜರಾಗುವ ಮೂಲಕ ಸೀಮಿತ ಬೆಂಬಲ ನೀಡಿದ್ರೆ ಹದಿನೈದು ಸಂಸದರು ಯಾವುದೇ ಕಾರ್ಯದಲ್ಲೂ ಕೂಡ ಮುಂಚೂಣಿಯಲ್ಲಿ ಇರಲಿಲ್ಲ ಬಿಜೆಪಿಯ ತೇಜಸ್ವಿ ಸೂರ್ಯ ಮತ್ತು ವಿ ಶ್ರೀನಿವಾಸ್ ಪ್ರಸಾದ್ ಕೋವಿಡ್ ಸಂದರ್ಭದಲ್ಲಿ ನಕಾರಾತ್ಮಕ ವಿಚಾರಗಳಿಗಾಗಿ ಸುದ್ದಿಯಲ್ಲಿದ್ದರು ಅಂತ ವರದಿ ತಿಳಿಸಿದೆ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಅವರು ರಾಜ್ಯದ ಸಮಸ್ಯೆಗಳ ಬಗ್ಗೆ ಆಗಾಗ ಧ್ವನಿ ಎತ್ತಿದ್ದಾರೆ ಕಳೆದ ವರ್ಷ ರಾಜ್ಯದಲ್ಲಿ ಅನಗತ್ಯವಾಗಿ ಉಂಟಾಗಿದ್ದಂಥ ಹಿಜಾಬ್ ನಿಷೇಧ ವಿಚಾರ ಹಿಂದಿ ಹೇರಿಕೆ ಬಗ್ಗೆ ಸಂಸತ್ತಿನಲ್ಲಿ ಗಮನ ಸೆಳೆದಿದ್ದಾರೆ ಅಷ್ಟೇ ಅಲ್ಲ ಕೊನೆಯ ಅಧಿವೇಶನದಲ್ಲಿ ಜಿಎಸ್ಟಿ ತೆರಿಗೆ ಪಾಲಿನ ಅನ್ಯಾಯದ ಬಗ್ಗೆ ಚರ್ಚಿಸ್ತಾನೆ ತೀವ್ರ ಪ್ರತಿಭಟನೆ ನಡೆಸಿದ್ದಾರೆ ಅಂತ ಈ ವರದಿ ಹೇಳಿದೆ ಇನ್ನು ಕುರುಬರು ಕಾಡುಗೊಲ್ಲ ಕುಂಚಿಟಿಗ ಈ ಜಾತಿ ಗುಂಪುಗಳಿಗೆ ಎಸ್ಸಿ ಎಸ್ಟಿ ವರ್ಗದ ಸ್ಥಾನಮಾನ ನೀಡುವ ವಿಚಾರಕ್ಕೆ ಸಂಬಂಧಿಸಿ ಭಗವಂತ ಖೂಬಾ ಜಿ ಬಸವರಾಜ್ ಹಾಗೂ ಕೋಲಾರದ ಸಂಸದ ಮುನಿಸ್ವಾಮಿ ಇದನ್ನು ಪ್ರಸ್ತಾಪಿಸಿದ್ದಾರೆ ತುಳುವನ್ನ ಒಂದು ಭಾಷೆಯಾಗಿ ಗುರುತಿಸುವಂತೆ ಶೋಭಾ ಕರಂದ್ಲಾಜೆ ವಿನಂತಿಸಿದ್ರೆ ಕರ್ನಾಟಕದ ಪ್ರವಾಹಕ್ಕೆ ಪರಿಹಾರ ನೀಡುವಂತೆ ಚಿಕ್ಕೋಡಿ ಹಾಗೂ ಬಾಗಲಕೋಟೆ ಸಂಸದರು ಸಂಸತ್ನಲ್ಲಿ ವಿನಂತಿಸಿದ್ದಾರೆ ಅನ್ನೋ ಅಂಶವನ್ನ ಈ ವರದಿ ತಿಳಿಸುತ್ತೆ ಶೋಭಾ ಕರಂದ್ಲಾಜೆ ಮತ್ತು ಪ್ರತಾಪ್ ಸಿಂಹ ಕಾಫಿ ಉದ್ಯಮ ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಅಡಿಕೆ ಕೃಷಿ ಹಾಗೂ ರೋಗ ಅಡಿಕೆ ಆಮದು ವಿಚಾರದ ಬಗ್ಗೆ ಪ್ರಸ್ತಾಪವನ್ನಿಟ್ಟು ವರದಿಯನ್ನು ಉಲ್ಲೇಖಿಸಿದ್ದಾರೆ ಸೀಕ್ಷಕರೇ ನೋಡಿದ್ರಲ್ವಾ ಜನಪರ ಕೆಲಸ ಮಾಡಬೇಕಾದಂತ ಜನನಾಯಕರು ಸಂಸತ್ತಿನ ಕ್ಯಾಂಟೀನ್ನಲ್ಲಿ ಸಿಗೋ ಇಡ್ಲಿ ದೋಸೆ ತಿನ್ನೋಕೆ ಸಂಸತ್ತಿಗೆ ಹೋಗ್ತಾರಾ ಅಥವಾ ನಮ್ಮ ಕ್ಷೇತ್ರದ ಜನರಿಗೆ ಈ ರೀತಿ ಕಷ್ಟ ಆಗ್ತಾ ಇದೆ ಅದನ್ನು ಪರಿಹರಿಸಿ ಅಂತ ಹೇಳೋಕೆ ಹೋಗ್ತಾರಾ ಅನ್ನೋದೇ ಇಲ್ಲಿರೋ ಯಕ್ಷ ಪ್ರಶ್ನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ